ಥ್ಯಾಂಕ್ಸ್ ಹೇಳಬೇಕಾಗಿರೋದು ಕರ್ನಾಟಕದಲ್ಲಿ ಕನ್ನಡಪರ ಸಂಘಟನೆಗಳ ಹೋರಾಟಗಾರರು ಏನಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಯಾಕೆಂದ್ರೆ 31ನೇ ತಾರೀಕು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯಸ್ಥಿಕೆಯಲ್ಲಿ ನಿನ್ನೆ ಬಂದ್ ಅನ್ನ ಮುಂದೂಡಿ ಸಿನಿಮಾಗಳನ್ನ ರಿಲೀಸ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಲವ್ ಯು ರಚ್ಚು ಸಿನಿಮಾ ಬೆಳಿಗ್ಗೆ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ಸುಮಾರು 125 ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಮಾರ್ನಿಂಗ್ ಶೋ ನಾನು ಇಲ್ಲಿ ವಿಕ್ಟರಿ ಸಿನಿಮಾಸಲ್ಲಿ ಜನರ ಜೊತೆಯಲ್ಲಿ ಸಿನಿಮಾ ನೋಡಿದ್ದೆ. ಜನರು ತುಂಬ ಒಳ್ಳೆಯ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದನ್ನೆಲ್ಲ ನಿಮ್ಮ ಮುಂದೆನೂ ಹೇಳಿದ್ದಾರೆ. ನಮಗೆ ಮೊನ್ನೆ ಪ್ರೀಮಿಯರ್ ಶೋ ಆದಾಗಲಿಂದನೂ ಸೆಲೆಬ್ರಿಟೀಸಿಂದ ಹಿಡಿದು ನೋಡಿದವರೆಲ್ಲರೂ ಸಿನಿಮಾ ಬಗ್ಗೆ ಹೊಗಳ್ತಾ ಇದ್ದಾರೆ, ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೊನೆಯ ಒಂದು ಅರ್ಧ ಗಂಟೆ ಸಿನಿಮಾದ ಮೇಲೆ ತುಂಬ ಮಾತಾಡ್ತಾ ಇದ್ದಾರೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಡೀ ಸಿನಿಮಾ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಜಾನರಲ್ಲಿ ಹೋಗ್ತಾ ಇರುವಂಥ ಸಿನಿಮಾ ನೋಡಿ ಎಲ್ಲರೂ ಹೊಗಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅಂದರೆ ನಾನೇನು ಹೇಳ್ತಿದ್ದೆ ಅಂದರೆ ಫಸ್ಟ್ ಮಾರ್ನಿಂಗ್ ಶೋಗೆ ಬರುವಂಥ ಜನ ಒಂದು ಮಾಸು ಅಂತೆ ಈ ಹುಡುಗರು ಎಲ್ಲ ಬರ್ತಾರೆ. ಆದರೆ ಆ ಹುಡುಗರು ಜೊತೆಗೆ ಈ ಸಿನಿಮಾ ನೋಡಬೇಕಾದವರು ಫ್ಯಾಮಿಲಿಯವರು, ಯಾಕೆಂದರೆ ಇಡೀ ಸಿನಿಮಾ ಫ್ಯಾಮಿಲಿ ಎಮೋಷನ್ನು ಮತ್ತು ಒಬ್ಬ ಹಸ್ಬೆಂಡ್ ಆದವನು ಹೆಂಡತಿನ ಎಷ್ಟು ಚೆನ್ನಾಗಿ ಪ್ರೀತಿಸ್ಬೋದು, ಒಂದು ಹೆಂಡತಿಗೆ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಎಷ್ಟು ಚೆನ್ನಾಗಿ ನೋಡ್ಕೋಬೋದು, ಒಂದು ಗಂಡ ಹೆಂಡತಿ ಅಂತಂದರೆ ಎಷ್ಟು ಒಂದು ಅಂದರೆ ಒಂದು ಗಂಡ ಹೆಂಡತಿ ಅಂದರೆ ದಿನ ಬೆಳಗಾದರೆ ನಾವೆಲ್ಲ ಕಿತ್ತಾಡ್ತಾ ಇರ್ತೀವಿ, ಜಗಳಾಡ್ತಾ ಇರ್ತೀವಿ, ಆ ಮಧ್ಯದಲ್ಲಿ ಅವ್ರನ್ನ ನಾವು ಎಷ್ಟು ಪ್ರೀತಿಸ್ಬೇಕು, ಹೆಂಡತಿ ಆದವಳನ್ನ ಅವಳು ಯಾವುದೇ ಪ್ರಾಬ್ಲಮಲ್ಲಿ ಇದ್ದಾಗ್ಲೂ ಅವಳನ್ನ ಕೈ ಬಿಡಬಾರ್ದು ಅನ್ನೋವಂಥ ಒಂದು ಯೂಸ್ಫುಲ್ ಆದಂಥ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಹೆಚ್ಚು ಸಿನಿಮಾ ಇಲ್ಲಿವರೆಗೂ ನಾವು ತುಂಬ ಸಿನಿಮಾ ಬಗ್ಗೆ ಹೆಚ್ಚು ನಾವು ಮಾತಾಡಿದ್ದೀವಿ. ಇವತ್ತಿಂದ ಮಾತಾಡಬೇಕಾದವರು ನಿಜವಾಗ್ಲೂ ಆಡಿಯನ್ಸು, ಆಡಿಯನ್ಸ್ನ ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ ಅವರು ತುಂಬ ಕಾಂಪಿಟೇಟರ್ ಆಗಿದ್ದಾರೆ ನಮ್ಮ ಜೊತೆಗೆ. ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಓವರ್ಫ್ಲೋ ಆಗ್ತಾ ಇದೆ ಮತ್ತು ಅವರು ಕನ್ನಡಕ್ಕೆ ಡಬ್ ಮಾಡ್ತಾರೆ ಮತ್ತು ತಿರ್ಗಾ ಒರಿಜಿನಲ್ ಲ್ಯಾಂಗ್ವೇಜ್ ಸಿನಿಮಾನು ಇಲ್ಲೇ ರಿಲೀಸ್ ಮಾಡ್ತಾರೆ. ಹೋಗ್ಲಿ ಮಾಡಲಿ, ಮಾಡೋದು ಬೇಡ ಅಂತ ಹೇಳಲ್ಲ, ಆದರೆ ಯಾವುದಾದ್ರು ಒಂದು ಭಾಷೆಯ ಸಿನಿಮಾನ ಕನ್ನಡದಲ್ಲಿ ರಿಲೀಸ್ ಮಾಡಲಿ, ಅಲ್ಲ ಒಂದು ಒರಿಜಿನಲ್ ಭಾಷೆನ ರಿಲೀಸ್ ಮಾಡಲಿ, ಇಲ್ಲ ಡಬ್ಬಿಂಗ್ ಅಂತ ಏನು ಪರ್ಮಿಷನ್ ಕೊಟ್ಟಿದ್ವಿ ಡಬ್ಬಿಂಗ್ ಅಂತ ಅದನ್ನು ಮಾಡಲಿ. ಎಲ್ಲ ಭಾಷೆಯ ಸಿನಿಮಾಗಳಿಗೆ ನಾವು ನೋಡಬೇಕು, ಆದರೆ ಕನ್ನಡ ಭಾಷೆ ನಮ್ಮ ಭಾಷೆನ ನಾವು ಹೆಚ್ಚು ಸಪೋರ್ಟ್ ಮಾಡಿದ್ರೆ ಕನ್ನಡದವರು ಸಪೋರ್ಟ್ ಮಾಡಿದಂಗಾಗುತ್ತೆ, ಕನ್ನಡದವ್ರು ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಂಗಾಗುತ್ತೆ. ತುಂಬ ಬ್ಯೂಟಿಫುಲ್ ಆದಂಥ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಲವ್ ಯು ರಚ್ಚು ಸಿನಿಮಾ, ಈ ಸಿನಿಮಾನ ನೋಡಿ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು.